हलो चिल्ड्रन हलो नानु साइंस सिक्स स्टैंडर्ड फाइबर टू फैब्रिक अन्नो पाठवन्नु माड्ता इद्दीनि सो लेट अस गो टू द लेसन होगोण ईग फहेली एंड बूहा वन द फस्ट प्राइज इन साइंस क्विज कॉम्पिटिशन हेल्ड एट देर स्कूल अदे इवरिब्बरु बूजा पैलेट अन्नोरु साइंस क्विज कॉम्पिटिशन इट्टिद्रु रसप्रश्ने कार्यक्रम साइंस दो ಸ್ಕೂಲಲ್ಲಿ ಅದರಲ್ಲಿ ಏನಾದರೂ ಅವರು ಫಸ್ಟ್ ಪ್ರೈಸನ್ನು ತೊಗೊಂಡ್ರು ದೇ ವರ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಡಿಸೈಡೆಡ್ ಟು ಯೂಸ್ ದ ಪ್ರೈಸ್ ಮನಿ ಟು ಬೈ ಕ್ಲಾತ್ಸ್ ಫಾರ್ ದೇರ್ ಪೇರೆಂಟ್ಸ್ ಸೊ ಈ ಒಂದು ಈ ಒಂದು ಕ್ವಿಜ್ಜಲ್ಲಿ ಬಂದಿರತಕ್ಕಂಥ ಅಮೌಂಟಲ್ಲಿ ಅವ್ರ ಪೇರೆಂಟ್ಸ್ಗೆ ಬಟ್ಟೆ ತೊಗೋಬೇಕು ಅಂತ ಮಾಡಿದರು ಮಕ್ಕಳು ಮನಸ್ಸು ಮಾಡಿದರು ಆ್ಯಂಡ್ ದೇ ಸಾ ಎ ಹ್ಯೂಜ್ ವೆರೈಟಿ ಆಫ್ ಕ್ಲಾತ್ ಮೆಟೀರಿಯಲ್ ದೇ ಗಾಟ್ ಕನ್ಫ್ಯೂಸ್ಡ್ ಅಂಗಡಿಗೆ ಹೋಗಿ ನೋಡ್ತಾರೆ ತುಂಬ ಬಟ್ಟೆಗಳ ರಾಶಿಯನ್ನು ನೋಡ್ಬಿಟ್ಟು ಅವ್ರಿಗೆ ಕನ್ಫ್ಯೂಸ್ ಆಗೋಗುತ್ತೆ ನೋಡಿ ಇಲ್ಲಿ 3.1 ಕೆಳಗಡೆನೇ ಒಂದು ಫಿಗರ್ ಇದೆ ಅಲ್ವಾ ಬಟ್ಟೆ ಅಂಗಡಿ ಕ್ಲಾತ್ ಶಾಪ್ ಅದು ನೋಡಿದ ತಕ್ಷಣ ಕನ್ಫ್ಯೂಸ್ ಆಗುತ್ತೆ ದ ಶಾಪ್ ಕೀಪರ್ ಎಕ್ಸ್ಪ್ಲೈನ್ ದಟ್ ಸಮ್ ಕ್ಲಾತ್ಸ್ ಆರ್ ಫ್ಯಾಬ್ರಿಕ್ಸ್ ವರ್ಕ್ ಕಾಟನ್ ಆ್ಯಂಡ್ ಸಮ್ ವರ್ಕ್ ಅದೇ ಅವನು ಹೇಳ್ತಾನೆ ನೋಡಿ ಕೆಲವು ಅನೇಕ ಅವ್ರ ಮಕ್ಕಳು ಹೋಗೇ ಇಲ್ವಲ್ಲ ಬಟ್ಟೆಯ ಶಾಪ್ಗೆ ತೊಗೊಂಡು ಹೋಗಿ ಮಕ್ಕಳು ಯಾಕೆ ಹೋಗ್ತಾರೆ ತಂದೆ ತಾಯಿನೇ ತೊಗೊಂಡು ಬರೋದೆಲ್ಲ ಮಾಡ್ತಿರ್ತಾರೆ ಸೊ ಇವ್ರಿಗೊಂದು ಚಾನ್ಸ್ ಸಿಕ್ಕಿದಾಗ ನೋಡಿ ಅದಕ್ಕೆ ಹೋಗ್ತಾ ಹೋಗ್ತಾ ನಮ್ಗೆ ಪ್ರಪಂಚ ಜ್ಞಾನ ಬೇಕು ಅಂದರೆ ಪ್ರತಿಯೊಂದರಲ್ಲಿ ಪಳಗಬೇಕು ಎಲ್ಲರ ಜೊತೆ ಸೇರಬೇಕು ಸೊ ಹಾಗೆ ಈ ಮಕ್ಕಳು ಅಂಗಡಿಗೆ ಹೋದರು ಬಟ್ಟೆ ತೊಗೊಳಕ್ಕೆ ಅಲ್ಲೋ ಬಟ್ಟೆ ತೊಗೊಳಕ್ಕೆ ತೋರ್ಸೋಕ್ಕೆ ಹೇಳಿದ್ದಾರೆ ಅಂಗಡಿ ಏನು ಮಾಡಿದ್ದಾನೆ ನೋಡಿ ಟೂ ಟೈಪ್ಸ್ ಆಫ್ ಬಟ್ಟೆಗಳಿದೆ ಇದರಲ್ಲಿ ಕಾಟನ್ ಹತ್ತಿ ಬಟ್ಟೆ ಇದೆ ಫೈಬರ್ ಬಟ್ಟೆ ಇದೆ ಆಮೇಲೆ ಸಿಂಥೆಟಿಕ್ ಬಟ್ಟೆ ಇದೆ ಅಂತ ಹೇಳ್ತಾನೆ ಅಲ್ಲಿ ತನಕ ಮಕ್ಕಳಿಗೆ ತಂದೆ ಹಾಕೋಕೊಡೋ ಬಟ್ಟೆಗಳೆಲ್ಲ ಹಾಕ್ತಾ ಇದ್ದಾರೆ ಯಾವುದ್ಯಾವುದು ಗೊತ್ತಿರಲಿಲ್ಲ ಅಲ್ವಾ ಸೊ ಈ ಆಲ್ಸೋ ಹ್ಯಾಡ್ ವುಲನ್ ಮಫಲ್ಸ್ ಆ್ಯಂಡ್ ಶಾಲ್ಸ್ ನೋಡಿ ವುಲನ್ ಶಾಲ್ಸು ಅಂದರೆ ಉಣ್ಣೆ ಬಟ್ಟೆಯಲ್ಲಿರ್ತಕ್ಕಂಥ ಶಾಲ್ಸ್ ಸ್ವೆಟರ್ಸ್ ಅದನ್ನು ಇತ್ತು ಅದನ್ನು ತೋರಿಸ್ತಾರೆ ದೇರ್ ಆರ್ ಮೆನಿ ಸಿಲ್ಕ್ ಸ್ಯಾರೀಸ್ ಆ್ಯಸ್ ವೆಲ್ ರೇಷ್ಮೆ ಬಟ್ಟೆ ಸೀರೆಗಳು ಇದ್ದು ಅದನ್ನು ತೋರಿಸ್ತಾರೆ ದೇರ್ ಆರ್ ಮೆನಿ ದ ಪ್ಯಾಹಲ್ಸ್ ಆ್ಯಂಡ್ ಬೂಜು ಫೀಲ್ಡ್ ವೆರಿ ಎಕ್ಸೈಟೆಡ್ ಅದು ನೋಡಿ ಅವ್ರಿಗೆ ತುಂಬ ಖುಷಿಯಾಗೋಯಿತು ದೇ ಟಚ್ಡ್ ಆ್ಯಂಡ್ ಫೀಲ್ಡ್ ದೀಸ್ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಎಲ್ಲ ಥರದ ಬಟ್ಟೆಗಳು ಟಚ್ ಮಾಡಿ 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 ನೋಡ್ತಾರೆ ಫೈನಲಿ ದೇ ಬಾಟ್ ಎ ವುಲನ್ ಮಫ್ಲರ್ ಆ್ಯಂಡ್ ಎ ಕಾಟನ್ ಸ್ಯಾರಿ ಕೊನೆಗೆ ಒಂದು ಉಣ್ಣೆ ಬಟ್ಟೆಯ ಮಫ್ಲರು ಆಮೇಲೆ ಒಂದು ಕಾಟನ್ ಸ್ಯಾರಿನ ತಗೋತಾರೆ ಆಫ್ಟರ್ ದೇರ್ ವಿಸಿಟ್ ಟು ದ ಕ್ಲಾತ್ ಶಾಪ್ ಅಲ್ಲಿ ಕ್ಲಾತ್ ಶಾಪ್ ಹೋಗಿ ಬಂದಮೇಲೆ ಪಹೆಲ್ಟ್ ಆ್ಯಂಡ್ ಬೂಜಾ ಬಿಗ್ಯಾನ್ ಟು ನೋಟಿಸ್ ವೇರಿಯಸ್ ಫ್ಯಾಬ್ರಿಕ್ಸ್ ಇನ್ ದೇ ಸರೌಂಡಿಂಗ್ಸ್ ಅಲ್ಲಿಂದ ನೋಡಿ ಬಂದಾದಮೇಲೆ ಎಲ್ಲ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತಾರೆ ತಮ್ಮ ಸರೌಂಡಿಂಗ್ಸ್ ಸುತ್ತಮುತ್ತ ನೋಡಿದಾಗ ಓ ಇಂಥ ಬಟ್ಟೆಗಳು ನೋಡಿದ್ವಲ್ಲ ಹಾಕೊಂಡಿದ್ದಾರೆ ಜನ ನೋಡೋಣ ಎಲ್ಲ ಥರದ ಜನ ವಿಧ ವಿಧವಾದ ಬಟ್ಟೆಗಳು ಹಾಕೊಂಡಿದ್ದಾರೆ ನೋಡ್ತಾರೆ ಬಟ್ಟೆಗಳೆಲ್ಲ ಇದೆ ದೇ ಫೌಂಡ್ ದ್ಯಾಟ್ ಬೆಡ್ಶೀಟ್ಸ್ ಇದೆ ಬೆಡ್ಶೀಟ್ಸ್ ನೋಡ್ತಾರೆ ಬ್ಲ್ಯಾಂಕೆಟ್ಸ್ ಕರ್ಟನ್ಸ್ ಟೇಬಲ್ ಕ್ಲಾತ್ ಡಬಲ್ ಡಸ್ಟರ್ಸ್ ವರ್ ಮೇಡ್ ಫ್ರಮ್ ಡಿಫ್ರೆಂಟ್ ಟೈಪ್ಸ್ ನೋಡಿ ನೋಡಿ ಬೆಡ್ಶೀಟ್ಸೇ ಬೇರೆ ಟೈಪ್ ಬಟ್ಟೆಗಳಲ್ಲಿ ಬ್ಲ್ಯಾಂಕೆಟ್ಸೇ ಬೇರೆ ಟೈಪು ಕರ್ಟನ್ಸ್ ಬೇರೆ ಟೈಪ್ ಬಟ್ಟೆ ಈ ಥರ ಎಲ್ಲ ವಿಧ ವಿಧದ ಬಟ್ಟೆಗಳು ಬೇರೆ ಥರ ಫೈಬರ್ಸಿಂದ ಫೈಬರ್ನಿಂದ ಮಾಡಲ್ಪಟ್ಟಿದೆ ಅಂತ ಅವ್ರಿಗೆ ಗೊತ್ತಾಗತ್ತೆ ನೋಡಿ ಈವೆನ್ ದಿರ್ ಸ್ಕೂಲ್ ಬ್ಯಾಗ್ಸ್ ಅಂಡ್ ದ ಗನ್ನಿ ಬ್ಯಾಗ್ಸ್ ಆರ್ ಮೇಡ್ ಫ್ರಮ್ ಸಮ್ ಕೈಂಡ್ ಆಫ್ ಸಾಫ್ಟ್ ಮೆಮೊರಿಂಗ್ ನೋಡಿ ನಮ್ಮ ಅವರ ಪುಸ್ತಕದ ಚೀಲ ಸ್ಕೂಲ್ಗೆ ತಗೊಂಡು ಹೋಗ್ತಕ್ಕಂಥ ಪುಸ್ತಕದ ಚೀಲನೇ ಬೇರೆ ಟೈಪ್ ಇದ್ರಲ್ಲಿ ಮಾಡಿದೆ ಗೋಣಿ ಚೀಲನೇ ಬೇರೆ ಬಟ್ಟೆಯಲ್ಲಿ ಮಾಡಿದೆ ಅಂತ ಅರ್ಥ ಆಯ್ತು ಅವ್ರಿಗೆ ದೇ ಟ್ರೈ ಟು ಐಡೆಂಟಿಫೈ ದೀಸ್ ಇದನ್ನು ಯಾವುದು ಕಾಟನ್ನು ಯಾವುದು ಉಲ್ಲನ್ನು ಯಾವುದು ಸಿಲ್ಕೋ ಯಾವುದು ಸಿಂಥೆಟಿಕ್ ಅಂತ ಗುರುತು ಮಾಡೋಕ್ಕೆ ಅವ್ರಿಗೆ ಗೊತ್ತಾಯಿತು ಕ್ಯಾನ್ ಯು ಆಲ್ಸೋ ಐಡೆಂಟಿಫೈ ನೀವು ಇದೇ ಥರ ಗುರುತು ಮಾಡೋಕ್ಕೆ ಬರುತ್ತಾ ನಿಮಗೆ ಆ್ಯಕ್ಟಿವಿಟಿ ಒನ್ ಅದಕ್ಕೆ ಏನು ಮಾಡಬೇಕು ನೀವು ಫಸ್ಟು ವಿಸಿಟ್ ಎ ನಿಯರ್ ಬೈ ಟೈಲರಿಂಗ್ ಶಾಪ್ ಒಂದು ಟೈಲರ್ ಶಾಪ್ಗೆ ಬಟ್ಟೆ ಅಂಗಡಿ ಬೇಡ ಒಂದು ಟೈಲರ್ ಅಂಗಡಿಗೆ ಹೋಗಿ ಅಲ್ಲಿ ಬಟ್ಟೆ ಕಟ್ ಮಾಡೋ ಪೀಸ್ ಎಲ್ಲ ಕಟ್ ಮಾಡಿ ಹಾಕಿರ್ತಾರೆ ಕಲೆಕ್ಟ್ ಕಟಿಂಗ್ಸ್ ಆಫ್ ಫ್ಯಾಬ್ರಿಕ್ಸ್ ಲೆಫ್ಟ್ ಓವರ್ ಆಫ್ಟರ್ ದ ಸ್ಟಿಚಿಂಗ್ ಬಟ್ಟೆ ಕಟ್ಟಾದ್ಮೇಲೆ ವೇಸ್ಟ್ ಮೆಟೀರಿಯಲ್ ಕೆಳಗೆಲ್ಲ ಬಿಟ್ಟಿರ್ತಾರೆ ಆ ಬಟ್ಟೆಗಳೆಲ್ಲ ತೊಗೊಳ್ಳಿ ಪೀಸು ಫೀಲ್ ಆ್ಯಂಡ್ ಟಚ್ ಒಂದೊಂದನ್ನು ಫೀಲ್ ಮಾಡಿ ಟಚ್ ಮಾಡಿ ಈಚ್ ಪೀಸ್ ಆಫ್ ಫ್ಯಾಬ್ರಿಕ್ ಆಮೇಲೆ ಅದನ್ನು ಲೇಬಲ್ ಮಾಡಿ ಫ್ಯಾಬ್ರಿಕ್ಸ್ ಅದನ್ನೆಲ್ಲ ಬೇರೆ ಬೇರೆ ಥರ ಟೈಪೆಲ್ಲ ಅಂಟಿಸಿ ಅದ್ರ ಕೆಳಗೆ ಅದು ಯಾವ ಥರ ಬಟ್ಟೆ ಅಂತ ವಿಚಾರಿಸಿ ಅದರ ಹೆಸರು ಬರೀರಿ ಕಾಟನ್ ಇರ್ಬೋದು ಸಿಲ್ಕ್ ಇರ್ಬೋದು ಯಾವುದು ಬುಲ್ ಯಾವುದು ಸಿಂಥೆಟಿಕ್ ಯಾವುದು ಅದನ್ನು ನಿಮ್ಮ ಆ ಟೈಲರ್ ಅಂಗಡಿಯನ್ನೇ ಕೇಳಿ ಟೈಲರ್ ಒಂದೇ ಎಲ್ಲ ನೋಡ್ಬಿಟ್ಟು ಆ ಬಟ್ಟೆ ಇದು ಯಾವ ಬಟ್ಟೆ ಇದು ಯಾವ ಬಟ್ಟೆ ಅದನ್ನು ತೊಗೊಂಡು ಬಂದು ಎಲ್ಲ ಥರದ ಬಟ್ಟೆ ಪೀಸಸ್ ತೊಗೊಂಡು ಬಂದು ಹಣ್ಸಿ ಆಲ್ಬಮ್ ಮಾಡಿ ಅದ್ರ ಕೆಳಗೆ ಅದ್ರ ಹೆಸರನ್ನು ಬರೀರಿ ಕಾಟನ್ನ ಸಿಲ್ಕ ಉಲ್ಲ ಸಿಂಥೆಟಿ ಆವಾಗ ಏನಾಗುತ್ತೆ ಡು ಯು ವಂಡರ್ ವಾಟ್ ದೀಸ್ ಡಿಫ್ರೆಂಟ್ಸ್ ಫ್ಯಾಬ್ರಿಕ್ಸ್ ಆಫ್ ಈಗ ನಿಮ್ಗೆ ಗೊತ್ತಾಯ್ತಲ್ವಾ ಇಂತಿಂಥ ಬಟ್ಟೆ ಇಂತಿಂಥ ಫ್ಯಾಬ್ರಿಕ್ಸಿಂದ ಮಾಡಲ್ಪಟ್ಟಿದೆ ವೆನ್ ಯು ಲುಕ್ ಅಟ್ ಈ ಫ್ಯಾಬ್ರಿಕ್ ಯಾವುದಾದ್ರೂ ಫ್ಯಾಬ್ರಿಕ್ ನೋಡಿದಾಗ ಏನಾಗುತ್ತೆ ಇಟ್ ಸೀಮ್ಸ್ ಎ ಕಂಟಿನ್ಯೂಸ್ ಪೀಸ್ ಆಮೇಲೆ ಒಂದು ಬಟ್ಟೆ ತೊಗೊಳಕ್ಕೆ ತಾಟ್ ತೊಗೊಂಡು ತೆಗೆದು ಕಟ್ ಮಾಡಿ ಕೊಡ್ತಾರೆ ಬಟ್ಟೆ ಅದೆಲ್ಲ ಕಂಟಿನ್ಯೂಸ್ ಒಂದೇ ಬಟ್ಟೆ ಅಂದರೆ ಮೀಟ್ರ್ ಗಟ್ಟಲೆ ತಾನ್ ಗಟ್ಟಲೆ ಸುತ್ತ ಇಟ್ಟಿರ್ತಾರೆ ನಾವು ಲುಕ್ ಅಟ್ ಇಟ್ ಕ್ಲೋಸ್ಲಿ
ಎತ್ತರದಿಂದ ನೋಡಿ. ವಾಟ್ ಡು ಯು ನೋಟಿಸ್? ಈಗ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ. ತ್ರೀ ಪಾಯಿಂಟ್ ಒನ್ ಆಯಿತು. ಈಗ ಇದು ನೋಡಿ ಅಂತ ಹೇಳಿ ನೋಟಿಸ್ ಮಾಡಿದ್ಮೇಲೆ ಏನೀಗ ನೋಡೋಣ. ಈಗ ಫಾರ್ ನೋಟಿಸ್ ನೋಡಿ ಅಂತ ಹೇಳಿದ್ರೆ ಒಂದು ಪೀಸ್ ಆಫ್ ಕಾಟನ್ ಫ್ಯಾಬ್ರಿಕ್ ತೊಗೊಳ್ಳಿ. ಆ್ಯಕ್ಟಿವಿಟಿ ಒನ್ನಲ್ಲಿ ತಗೊಳ್ಳೋಕ್ಕೆ ಟೈಲರ್ ಶಾಪಲ್ಲಿ ಹೋಗಿದ್ದೀರ ತೊಗೊಳ್ತೀರಲ್ಲ, ತೊಗೊಂಡು ನಾವು ಟ್ರೈ ಟು ಫೈಂಡ್ ಲೂಸ್ ಥ್ರೆಡ್ ಆರ್ ಯಾರ್ ನಟ್ ಒನ್ ಎಡ್ಜ್ ಆ್ಯಂಡ್ ಫುಲ್ ಇಟ್ ಔಟ್. ಒಂದು ಕಡೆ ಒಂದು ಚೂರು ಆ ಕಾಟನ್ ಬಟ್ಟೆಯಲ್ಲಿ ಒಂದು ದಾರ ಥರ ಎಳೀರಿ. ಎಳೆದಾಗ ಈ ನೋ ಲೂಸ್ ಯಾನ್ ಸರ್ವಿಸಬಲ್ ಯು ಕ್ಯಾನ್ ಜೆಂಟ್ಲಿ ಪುಲ್ ಒನ್ ಔಟ್ ವಿತ್ ಎ ಪಿನ್ ಆರ್ ಎ ನೀಡ್ಲ್. ಪಿನ್ನು ನೀಡ್ಲಿಂದ ಏನು ನಾಟ್ ಹಾಕಿಲ್ಲ ಗಟ್ಟಿ ಇಲ್ಲ ಅಂದರೆ ಒಂದೊಂದಾಗಿ ನೀವು ಎಳೆಗಳನ್ನು ಬಿಡಿಸ್ಬೋದು. ಎಲ್ಲ ತೆಗೀರಿ. ವಿ ಫೈಂಡ್ ದಟ್ ಎ ಫ್ಯಾಬ್ರಿಕ್ ಇಸ್ ಮೇಡ್ ಅಪ್ ಆಫ್ ಯಾನ್ ಸರ್. ಇದರಿಂದ ನೋಡಿ ಎಷ್ಟು ಎಳೆಗಳು ಬರುತ್ತೆ. ಇದರಿಂದ ಏನು ಗೊತ್ತಾಯ್ತು, ನಾವು ಈ ಎಲ್ಲ ಎಳೆಗಳನ್ನು ಸೇರಿಸಿ ಒಂದು ಬಟ್ಟೆ ಮಾಡಿದೆ. ದೀಸ್ ಯಾನ್ಸ್, ಈ ಯಾನ್ಸ್ ಅಂತ ದೊಡ್ಡ ದೊಡ್ಡ ಬಟ್ಟೆಗಳು ಈ ಫ್ಯಾಬ್ರಿಕ್ಕಿಂದ ಮಾಡಿದೆ. ಈ ದಾರ ಎಳಿತೀರಲ್ಲ ಅದೊಂದು ಫೈಬರ್ ಥರ, ಆ ಫೈಬರಿಂದ ಫ್ಯಾಬ್ರಿಕ್ ಮಾಡಲ್ಪಟ್ಟಿದೆ. ಅನೇಕ ಫೈಬರ್ಸು ಚೇಂಜಿ ಸೇರಿಸಿ ಒಂದು ಯಾನ್ ಒಂದು ಬಟ್ಟೆ ಪೀಸನ್ನು ಮಾಡ್ತಾರೆ. ಅರ್ಥ ಆಯ್ತಲ್ವಾ ಈ ಪಾಠ ಏನು? ಫೈಬರ್ ಟು ಫ್ಯಾಬ್ರಿಕ್, ಫೈಬರಿಂದ ಫ್ಯಾಬ್ರಿಕ್. ಓಕೆ, ನೆಕ್ಸ್ಟ್ ಈಗ ಆ್ಯಕ್ಟಿವಿಟಿ 3. ಆ್ಯಕ್ಟಿವಿಟಿ 3ಕ್ಕೆ ಹೋಗಿ. ಟೇಕ್ ಔಟ್ ಯಾನ್ ಪೀಸ್ ಆಫ್ ಕ್ಲಾತ್, ಅದೇ ಒಂದು ಚಿಕ್ಕ ಪೀಸ್ ಆಫ್ ಕಾಟನ್ ಬಟ್ಟೆ ತಗೊಳ್ಳಿ. ಪ್ಲೇಸ್ ದಿಸ್ ಪೀಸ್ ಆಫ್ ಯಾನ್ ಆನ್ ದ ಟೇಬಲ್, ಟೇಬಲ್ ಮೇಲಿಡಿ. ನಾವು ಪ್ರೆಸ್ ಒನ್ ಎಂಡ್ ಆಫ್ ಯಾನ್ ವಿತ್ ಯುವರ್ ತಮ್, ಒಂದು ಎಂಡನ್ನು ತಮ್ಮಿಂದ ಪ್ರೆಸ್ ಮಾಡಿ ಹೆಬ್ಬೆರಳಿಂದ ಒಂದು ತುದಿನ. ಸ್ಕ್ರ್ಯಾಚ್ ದ ಅದರ್ ಎಂಡ್ ಆಫ್ ದ ಯಾನ್ ಅಲಾಂಗ್ ಇಟ್ಸ್ ಸ್ಟ್ರೆಂತ್ ವಿತ್ ಯುವರ್ ನೈ ಆ್ಯಂಡ್ ಶೋನ್. ಒಂದು ಕಡೆ ಒಂದು ಹೆಬ್ಬೆಟ್ಟನ್ನು ಒಂದು ಕಡೆ ಇಟ್ಕೊಂಡು ಇನ್ನೊಂದು ಕಡೆಯನ್ನು ಹಿಂಗೆ ಎಳೀರಿ. ಡು ಯು ಫೈಂಡ್ ದಿಸ್ ಎಂಡ್ ಯಾನ್ ಸ್ಪ್ಲಿಟ್ಸ್ ಅಪ್ ಇಂಟು ಟೇಸ್ಟ್ ಆ್ಯಂಡ್ ಹಂಗೆ ಹೇಳಿದಾಗ ಅದು ಸ್ಟ್ರಾನ್ಸ್ಗೆ ಪೀಸ್ ಪೀಸ್ ಆಗಿ ಆಗತ್ತಾ ಅಂತ ನೋಡಿ. ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಸಮಥಿಂಗ್ ಸಿಮಿಲರ್ ವಿನ್ ಯು ಟ್ರೈ ಟು ಥ್ರೆಡ್ ಎ ನೀಡಲ್. ಒಂದು ನೀಡಲ್ಗೆ ನೀವು ದಾರ ಕಸಬೇಕು ಅಂದ್ರೂ ನಿಮಗೆ ಅದೇ ಒಂದು ಎಕ್ಸ್ಪೀರಿಯನ್ಸ್ ನೀವು ಮಾಡ್ತೀವಿ. ಏನು ಮೆನಿ ಎ ಟೈಮ್ ಅಟ್ ದಿ ಎಂಡ್ ಆಫ್ ಇಟ್ ಥ್ರೆಡ್ ಇಸ್ ಸಪ್ರೇಟೆಡ್ ಇಂಟು ಫ್ಯೂ ಥಿನ್ ಸ್ಟ್ರ್ಯಾಂಡ್ಸ್. ನೋಡಿ, ಒಂದು ದಾರ ಪೋಣಿಸ್ಬೇಕಾದ್ರೂ ಅದನ್ನೇನು ಮಾಡ್ತೀರಿ, ನೀರಲ್ಲಿ ಉದ್ದೆ ಮಾಡಿ ಚೂಪ್ ಮಾಡಿ ಪೋಣಿಸ್ತೀರ ಸೂಜಿಲಿ. ಅದಕ್ಕೆ ಮುಂಚೆ ಅದರಲ್ಲೂ ಎಷ್ಟು ಬಿಡಿಬಿಡಿಯಾಗಿ ಬಿಡಿಸ್ಕೊಂಡಂಗೆ ಇರುತ್ತೆ. ಇದರಿಂದ ಏನಾಗುತ್ತೆ ಅದು ಅಲ್ವಾ, ದಿಸ್ ಮೇಕ್ಸ್ ಇಟ್ ಡಿಫಿಕಲ್ಟ್ ಟು ಪಾಸ್ ದ ಪಾಸ್ ಥ್ರೆಡ್ ಒಳಗೆ ಥ್ರೆಡ್ನ ನೀರು ಒಳಗೆ ಪಾಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಆ ಕಣ್ಣು ನೀರಲ್ಲಿ ಕಣ್ಣಿಂದ ಸೂಜಿಯ ಕಣ್ಣಿಂದ. ಸೊ ಇದರಿಂದ ದ ಥಿನ್ ಸ್ಟ್ರ್ಯಾಂಡ್ಸ್ ಆಫ್ ಥ್ರೆಡ್ ದಟ್ ವಿ ಸಿ ಆರ್ ಮೇಡ್ ಅಪ್ ಆಫ್ ಸ್ಟಿಲ್ ಥಿನ್ನರ್ ಸ್ಟ್ರ್ಯಾಂಡ್ಸ್ ಲೈಕ್ ಫೈಬರ್. ಆ ದಾರನು ಇನ್ನೂ ಸಣ್ಣ ದಾರದಿಂದ ಮಾಡಲ್ಪಟ್ಟಿದೆ ಅಂತ ನಮಗೀಗ ಗೊತ್ತಾಗುತ್ತೆ. ಫ್ಯಾಬ್ರಿಕ್ಸ್ ಆರ್ ಮೇಡ್ ಅಪ್ ಆಫ್ ಯಾನ್ಸ್ ಆ್ಯಂಡ್ ಯಾನ್ಸ್ ಆರ್ ಫರ್ದರ್ ಮೇಡ್ ಅಪ್ ಆಫ್ ಫ್ಯಾಬ್ರಿಕ್ಸ್. ವಾಟ್ ಡು ದೀಸ್ ಫ್ಯಾಬ್ರಿಕ್ಸ್ ಕಮ್ ಫ್ರಮ್? ಹಲೋ ಚಿಲ್ಡ್ರನ್, ಹಲೋ. ಸೊ ನಾವು ವಿಲ್ ಕಮ್ ಬ್ಯಾಕ್ ಟು ದ ಲೆಸನ್. ಎಲ್ಲಿ ನಿಲ್ಲಿಸಿದೆವು ಅಲ್ಲಿಂದ ಮುಂದಕ್ಕೆ ಮಾಡೋಣ. ಫ್ಯಾಬ್ರಿಕ್ಸ್ ಇದರಿಂದ ನಮಗೆ ಈ ಪಾಠ ಮಾಡ್ತಾ ಇರೋದು ಯಾವುದು? ಫೈಬರ್ ಟು ಫ್ಯಾಬ್ರಿಕ್. ಇದರಿಂದ ಪ್ರತಿಯೊಂದು ಫ್ಯಾಬ್ರಿಕ್ಕು ಅನೇಕ ಫೈಬರ್ಗಳಿರುತ್ತೆ ಅಂತ ಗೊತ್ತಾಯಿತು. ಅನೇಕ ಫೈಬರ್ಸಿಂದ ಮಾಡಿ ಫೈಬರ್ಸ್ ಸೇರಿಸಿ ಒಂದು ಫ್ಯಾಬ್ರಿಕನ್ನು ಮಾಡಿದ್ದಾರೆ. ಫ್ಯಾಬ್ರಿಕ್ಸ್ ಆರ್ ಮೇಡ್ ಅಪ್ ಆಫ್ ಯಾನ್ಸ್, ಯಾನ್ಸ್ ಅಂದ್ರೆ ಸಣ್ಣ ಸಣ್ಣ ದಾರ, ಆ್ಯಂಡ್ ಯಾನ್ಸ್ ಆರ್ ಮೇಡ್ ಅಪ್ ಆಫ್ ಮೆನಿ ಫೈಬರ್ಸ್. ನೋಡಿ, ಫ್ಯಾಬ್ರಿಕ್ಸ್ ಯಾನ್ಸಿಂದ ಮಾಡಿದೆ, ಯಾನ್ಸು ಫೈಬರ್ಸಿಂದ ಮಾಡಿದೆ. ವಾಟ್ ಡು ದೀಸ್ ವೇರ್ ಡು ದೀಸ್ ಫೈಬರ್ಸ್ ಕಮ್ ಫ್ರಮ್? ಫೈಬರ್ಸ್ ಎಲ್ಲಿಂದ ಬರುತ್ತೆ? ನಾರು ಪದಾರ್ಥ, ನಾರು ಫೇಬರ್ ಅಂದರೆ ನಾರು ಥರ. ದ ಫೈಬರ್ಸ್ ಆಫ್ ಸಮ್ ಫ್ಯಾಬ್ರಿಕ್ಸ್ ಸಚ್ ಎಸ್ ಕಾಟನ್, ಜೂಟ್, ಸಿಲ್ಕ್ ಆ್ಯಂಡ್ ವುಲ್ ಆರ್ ಅಬ್ಟೈನ್ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸೊ ಇದು ನಮ್ಗೆ ಎಲ್ಲಿಂದ ಬರುತ್ತೆ? ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಬರುತ್ತೆ. ದೀಸ್ ಆರ್ ಕಾಲ್ಡ್ ನ್ಯಾಚುರಲ್ ಫೈಬರ್ಸ್. ಇದನ್ನ ಏನಂತೀವಿ ನಾವು? ನ್ಯಾಚುರಲ್, ಪ್ರಾಕೃತಿಕವಾಗಿ ಸಿಗೋದು, ಪ್ರಾಕೃತಿಕ ಸಂಪನ್ಮೂಲ ಅಂತೀವಲ್ಲ, ಪ್ರಕೃತಿಯಲ್ಲಿ ಸಿಗ್ತಕ್ಕಂಥವು. ಸೊ ಇಟ್ ಈಸ್ ಕಾಲ್ಡ್ ನೇಚರ್. ನೇಚರಿಂದ ಸಿಗುತ್ತೆ, ನೇಚರ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ ಎಲ್ಲ ನೇಚರ್. ಸೊ ನ್ಯಾಚುರಲ್ ಫೈಬರ್ಸ್ ಅಂತ ಕರಿತೀವಿ ನಿಮ್ಮನ್ನ. ನಾವು ಇದೇನು ಪ್ರಿಪೇರ್ ಮಾಡಲ್ಲ, ಕೆಮಿಕಲ್ಸ್ ಎಲ್ಲ ಹಾಕೇನು ಪ್ರಿಪೇರ್ ಮಾಡಲ್ಲ ಇದರಲ್ಲಿ. ಓಕೆ, ಕಾಟನ್ ಆ್ಯಂಡ್ ಜೂಟ್ ಆರ್ ಎಕ್ಸಾಂಪಲ್ಸ್ ಆಫ್ ಫೈಬರ್ಸ್ ಅಪ್ಟೈನ್ಡ್ ಇಂಡಸ್ಟ್ರೀಲಿ ಆ ಥರ ಮಾಡಲ್ಲ. ಕಾಟನ್ ಆ್ಯಂಡ್ ಜೂಟ್ ಆರ್ ಎಕ್ಸಾಂಪಲ್ಸ್ ಆಫ್ ಫೈಬರ್ಸ್ ಅಪ್ಟೈನ್ ಫ್ರಮ್ ಪ್ಲಾಂಟ್ಸ್. ಓ, ಪ್ಲಾಂಟ್ಸಿಂದ ಸಿಗ್ತಕ್ಕಂಥ ಫೈಬರ್ ಯಾವ್ಯಾವುದು? ಪ್ಲಾಂಟಿಂದ ಏನೇನು ಸಿಗುತ್ತೆ ನಮಗೆ? ಕಾಟನ್, ಹತ್ತಿ ಮತ್ತು ಜೂಟ್. ಜೂಟ್ ಅಂದರೆ ಗೋಣಿಚೀಲಗಳು ಮಾಡ್ತೀವ, ಗೆರೆ ಮಾಡ್ತೀವಲ್ಲ ಗೋಣಿಚೀಲದ ದಾರಗಳು. ಉಲ್ ಆ್ಯಂಡ್ ಸಿಲ್ಕ್ ಅಂದರೆ ಉಣ್ಣೆ ಮತ್ತು ಸಿಲ್ಕ್ ರೇಷ್ಮೆ. ಇದೆಲ್ಲಿಂದ ಸಿಗುತ್ತೆ? ಇದು ಪ್ರಾಣಿಗಳಿಂದ ಸಿಗುತ್ತೆ ನಮಗೆ. ಮತ್ತು ಉಲ್ ಮೇಕೆ ಕುರಿಮರಿ ಮೈಯಿಂದಲ್ವಾ ಉಲ್ ಸಿಗೋದು? ಸಿಲ್ಕು ರೇಷ್ಮೆ ಹುಳಿಂದ ತಾನೇ ಸಿಗೋದು. ಹಾಗೆ ಉಲ್ ಈಸ್ ಅಪ್ಟೈನ್ ಫ್ರಮ್ ದ ಫ್ಲೀಸ್ ಆಫ್ ಶೀಪ್ ಆರ್ ಗೋಟ್. ಆ ಕುರಿಮರಿಯ ಕುರಿಯ ಮೇಲ್ಮೈ ಇರ್ತಕ್ಕಂಥ ಉಣ್ಣೆಯಿಂದ ನಮಗೆ ಉಲ್ ಸಿಗುತ್ತೆ, ಉಲ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಅಪ್ಟೈನ್ ಫ್ರಮ್ ದ ಹೇರ್ ಆಫ್ ರ್ಯಾಬಿಟ್ಸ್. ನೋಡಿ, ಅದೊಂದೇ ಅಲ್ಲ, ಈ ಮೊಲದ ಮೈಯಿಂದ ಕೂದಲಿಂದನೂ ಆಗುತ್ತೆ. ಯಾಕ್ ಆ್ಯಂಡ್ ಕ್ಯಾಮಲ್ಸ್, ಕ್ಯಾಮಲ್ಸಿಂದನೂ ತಯಾರು ಮಾಡಿ ಒಂಟೆಗಳಿಂದ. ಸಿಲ್ಕ್ ಫೈಬರ್ ಇಸ್
drawn from the cocoon of silkworm. ರೇಷ್ಮೆ ಹುಳಿಂದ ರೇಷ್ಮೆ ದಾರ ತಯಾರು ಮಾಡ್ತಾರೆ, ಗೊತ್ತಿದೆ ಅಲ್ವಾ? ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್ ನ್ಯಾಚುರಲ್ ಫೈಬರ್ಸ್ ವರ್ ದ ಓನ್ಲಿ ಒನ್ಸ್ ಅವೈಲಬಲ್ ಫಾರ್ ಮೇಕಿಂಗ್ ಫ್ಯಾಬ್ರಿಕ್ಸ್. ಹಣೆ ಸಾವಿರಾರು ವರ್ಷಗಳ ಹಿಂದೆ ಫ್ಯಾಬ್ರಿಕ್ಸ್ ಮಾಡಬೇಕು ಅಂದರೆ ಈ ಬರೀ ಈ ನ್ಯಾಚುರಲ್ ಫೈಬರ್ಸ್ ಮಾತ್ರ ಸಿಗ್ತಿತ್ತು, ಇದರಿಂದ ಮಾತ್ರ ಫ್ಯಾಬ್ರಿಕ್ಸನ್ನು ಮಾಡ್ತಾಯಿದ್ರು. ಇನ್ ದ ಲಾಸ್ಟ್ 100 ಇಯರ್ಸ್ ಅಗೋ, ಆದರೆ ಈಗ 100 ವರ್ಷಗಳ ಹಿಂದೆ ನೋಡಿದಾಗ ಫೈಬರ್ಸ್ ಆರ್ ಆಲ್ಸೋ ಮೇಡ್ ಆಫ್ ಕೆಮಿಕಲ್. ಈಗ 100 ವರ್ಷಗಳ ಹಿಂದಕ್ಕೆ ಹೋದಾಗ ಫೈಬರ್ಸ್ನ ಕೆಮಿಕಲ್ ಸಬ್ಸ್ಟೆನ್ಸಸ್ ರಾಸಾಯನಿಕ ಪದಾರ್ಥಗಳಿಂದನೂ ತಯಾರು ಮಾಡೋಕ್ಕೆ ಶುರು ಮಾಡಿದ್ರು. ವಿಚ್ ಆರ್ ನಾಟ್ ಅಪ್ಟೈನ್ ಫ್ರಮ್ ಪ್ಲಾಂಟ್ ಆರ್ ಅನಿಮಲ್, ಅದು ಯಾವ ಪ್ಲಾಂಟ್ ಆ್ಯನಿಮಲಿಂದ ಸಿಗಲ್ಲ. ದೀಸ್ ಆರ್ ಕಾಲ್ ಅದಕ್ಕೆ ಏನಂತೀವಿ, ಸಿಂಥೆಟಿಕ್ ಫೈಬರ್. ಸಿಂಥೆಟಿಕ್ ಬಟ್ಟೆ ಅಂತ ಕೇಳ್ತೀವಲ್ಲ, ಸಿಂಥೆಟಿಕ್ ಬಟ್ಟೆ, ಪಾಲಿಸ್ಟರು, ಅವೆಲ್ಲನೂ ಸಿಂಥೆಟಿಕ್ ಫೈಬರ್. ಸಮ್ ಎಕ್ಸಾಂಪಲ್ಸ್ ಆಫ್ ಸಿಂಥೆಟಿಕ್ ಫೈಬರ್ಸ್ ನೋಡಿ, ಎಕ್ಸಾಂಪಲ್ಸ್ ಅದಕ್ಕೆ ಉದಾಹರಣೆಗಳು ಯಾವ್ಯಾವುದು ಅಂದರೆ ಪಾಲಿಸ್ಟರ್, ನೈಲಾನ್, ಎಕ್ರಿಲಿಕ್. ನೈಲಾನ್, ಪ್ಯಾಲಿಸ್, ಪಾಲಿಸ್ಟರ್, ಎಕ್ರಿಲಿಕ್ ಇದೆಲ್ಲ ಸಿಂಥೆಟಿಕ್ ಫೈಬರ್ಸ್ಗೆ ಎಕ್ಸಾಂಪಲ್ಸ್. ಸಮ್ ಪ್ಲಾಂಟ್, ಈಗ ಸಮ್ ಪ್ಲಾಂಟ್ ಫೈಬರ್ಸ್ ಒಂದೊಂದು ಆಗೋದಾನೆ, ಸ್ವಲ್ಪ ಕಲ್ತಿದ್ದೀವಿಲ್ಲ, ಒಂದೊಂದೇ ಓದೋಣ. ಮೊದಲನೇದು ಕಾಟನ್. ಕಾಟನ್ ಕೂಡ ಹ್ಯಾವ್ ಯು ಎವರ್ ಮೇಡ್ ವಿಕ್ಸ್ ಫಾರ್ ಆಯಿಲ್ ಲ್ಯಾಂಪ್ಸ್? ನೋಡಿ, ಲ್ಯಾಂಪ್ಸ್, ಸೀಮಂಡೆ ದೀಪಗಳಿದೆ ಅಲ್ವಾ, ಆಯಿಲ್ ಲ್ಯಾಂಪ್ಸ್, ಅದಕ್ಕೆ ಬತ್ತಿ ಮಾಡಿರ್ತೀವಲ್ಲ, ನೋಡಿದ್ದೀರಲ್ವಾ? ವಾಟ್ ಡು ಯು ಯೂಸ್ ಫಾರ್ ಮೇಕಿಂಗ್ ದೀಸ್? ಇದನ್ನು ತಯಾರು ಮಾಡೋಕೆ, ವಿಕ್ಸ್ ತಯಾರು ಮಾಡಿ ಯಾವುದ್ರಲ್ಲಿ ಮಾಡ್ತಾರೆ? ಕಾಟನ್ ವುಲ್ ಈಸ್ ಆಲ್ಸೋ, ಅದಕ್ಕೆ ಅಂತ ತಯಾರು ಮಾಡೋಕ್ಕೆ ಕಾಟನ್ ವುಲ್ನ ಯೂಸ್ ಮಾಡ್ತಾರೆ. ಆಮೇಲೆ ಮ್ಯಾಟ್ರಸ್ಸಸ್, ಕಾಟನ್ ವುಲ್ನ ಅನ್ನಗೆ ಹತ್ತಿ ಹಾಸಿಗೆ ಮಾಡೋಕ್ಕೆ, ಪಿಲೋ, ದಿಂಬುಗಳು ಮಾಡೋಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ಕೋತಾರೆ. ಟೇಕ್ ಸಮ್ ಕಾಟನ್ ವುಲ್, ಸ್ವಲ್ಪ ಕಾಟನ್ ವುಲ್ ತೊಗೊಂಡು ಪುಲ್ ಇಟ್ ಅಪಾರ್ಟ್ ಆ್ಯಂಡ್ ಲುಕ್ ಅಟ್ ಇಟ್ಸ್ ಎಡ್ಜಸ್. ಒಂಚೂರು ಅದನ್ನು ಹಿಂಗೆ ಹತ್ತಿಯಿಂದ ಎಳೆದು ಆ ಕಡೆಗೆ ಎಳೆದು ನೋಡಿದಾಗ ವಾಟ್ ಡು ಯು ಅಬ್ಸರ್ವ್, ನೀವು ಏನು ಅಬ್ಸರ್ವ್ ಮಾಡ್ತೀರಾ, ಅದು ಏನು ಗುರುತಿಸ್ತೀರಾ ಅದರಲ್ಲಿ? ದ ಸ್ಮಾಲ್ ಆ್ಯಂಡ್ ಥಿನ್ ಸ್ಟ್ರ್ಯಾಂಡ್ಸ್ ದಟ್ ಯು ಸಿ ಆರ್ ಮೇಡ್ ಅಪ್ ಆಫ್ ಕಾಟನ್ ಫೈಬರ್ಸ್. ಕಾಟನ್ ಫೈಬರ್ಸಲ್ಲಿ ಸಣ್ಣ ಸಣ್ಣ ಒಂದು ಚಿಕ್ಕ ಚಿಕ್ಕ ಸ್ಟ್ರ್ಯಾಂಡ್ಸ್, ಸಣ್ಣ ಸಣ್ಣ ಎಲೆಗಳಿಂದ ಕಾಟನ್ ಫೈಬರ್ ಬಟ್ಟೆ ಮಾಡಿದೆ ಅಂತ ಗೊತ್ತಾಗುತ್ತೆ. ಕಾಟನ್ ಕೂಡ ಮಾಡಿದ್ದೀವಿ ಅಂತ, ಕಾಟನಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ವೇರ್ ಡಸ್ ದಿಸ್ ಕಾಟನ್ ವುಲ್ ಕಮ್ ಫ್ರಮ್? ಈ ಕಾಟನ್ ವುಲ್ ಎಲ್ಲಿಂದ ಬರುತ್ತೆ? ಇಟ್ ಈಸ್ ಗ್ರೋನ್ ಇನ್ ದ ಫೀಲ್ಡ್ಸ್, ಅದು ಗದ್ದೆಗಳಲ್ಲಿ, ಹೊಲಗಳಲ್ಲಿ ಬೆಳೀತಾರೆ ಅಲ್ವಾ? ಕಾಟನ್ ಪ್ಲಾಂಟ್ಸ್ ಆರ್ ಯೂಶ್ವಲಿ ಗ್ರೋನ್ ಅಟ್ ಪ್ಲೇಸಸ್ ಹ್ಯಾವಿಂಗ್ ಬ್ಲ್ಯಾಕ್ ಸಾಯಿಲ್ ಆ್ಯಂಡ್ ವಾರ್ಮ್ ಕ್ಲೈಮೇಟ್. ಈ ಕಾಟನ್ ಬೆಳೆಯೋಕ್ಕೆ ನನಗೆ ಕಪ್ಪು ಮಣ್ಣು ಬೇಕು ಮತ್ತು ಬೆಚ್ಚಗಿನ ಒಂದು ಕ್ಲೈಮೇಟ್ ಪದಾರ್ಥ ಜಾಗದಲ್ಲಿ ಇರ್ತಕ್ಕಂಥ ವಾತಾವರಣ ಇರ್ತಕ್ಕಂಥ ಜಾಗದಲ್ಲಿ ಅದನ್ನು ಬೆಳಿತೀವಿ. ಕ್ಯಾನ್ ಯು ನೇಮ್ ಸಮ್ ಸ್ಟೇಟ್ಸ್ ಆಫ್ ಅವರ್ ಕಂಟ್ರಿ ವೇರ್ ಕಾಟನ್ ಈಸ್ ಗ್ರೋನ್? ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಕಂಟ್ರಿನಲ್ಲಿ, ನಮ್ಮ ಇಂಡಿಯಾನಲ್ಲಿ, ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಜಾಸ್ತಿ, ಸ್ವಲ್ಪ ಜಾಸ್ತಿ ಕಾಟನ್ ಬೆಳೀತಾರೆ ಅಂತ ನಿಮಗೆ ಗೊತ್ತಿದೆಯಾ? ಹೇಳಕ್ಕೊತ್ತಕೊಂಡು ಹೇಳಿ ನೋಡ್ಕೊತಾಗತ್ತಾ? ಓ, ದ ಫ್ರೂಟ್ಸ್ ಆಫ್ ಕಾಟನ್. ಓಕೆ, ದ ಫ್ರೂಟ್ಸ್ ಆಫ್ ಕಾಟನ್. ಈ ಕಾಟನ್ ಪ್ಲ್ಯಾಂಟಲ್ಲಿ ಬೆಳೀತಕ್ಕಂಥ ಕಾಟನ್ ಫ್ರೂಟ್ಸ್, ಕಾಟನ್ ಹತ್ತಿ ಹಣ್ಣುಗಳನ್ನು ಕಾಟನ್ ಬಾಯಿಲ್ಸ್ ಅಂತಲೂ ಕರೀತಾರೆ. ಆರ್ ಅಬೌಟ್ ಸೈಜ್ ಆಫ್ ಎ ಲೆಮನ್, ಅದು ಒಂದೊಂದು ನಿಂಬೆಹಣ್ಣಿನ ಗಾತ್ರದಷ್ಟು ಇರುತ್ತೆ. ಆಫ್ಟರ್ ಮೆಚ್ಯೂರಿಂಗ್, ಸ್ವಲ್ಪ ದಿನ ಮೆಚ್ಯೂರ್ ಆದಮೇಲೆ ಅದೇನಾಗುತ್ತೆ, ದ ಬಾಯ್ ಸ್ವಲ್ಪ ದಿನ ಆದಮೇಲೆ, ಕಳೆದಾದಮೇಲೆ ದ ಬರ್ಸ್ ದ ಬಾಯ್ಲ್ಸ್ ಬರ್ಸ್ಟ್ ಓಪನ್ ಆ್ಯಂಡ್ ದ ಸೀಡ್ಸ್ ಕವರ್ಡ್ ವಿತ್ ಕಾಟನ್ ಫೈಬರ್ಸ್ ಕ್ಯಾನ್ ಬಿ ಸೀ. ಅದು ಏನು, ಬಿಸಿಲಿಗೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಹೊಡೆದು ಒಳಗಡೆಯಿಂದ ಕಾಟನ್ ಬರೋದು, ಬೀಜದಿಂದ ಕಾಟನ್ ಬರೋದನ್ನು ಕಾಣುತ್ತೆ. ಆಮೇಲೆ ಹ್ಯಾವ್ ಯು ಎವರ್ ಸೀನ್ ಎ ಕಾಟನ್ ಫೀಲ್ಡ್ ದಟ್ ಈಸ್ ರೆಡಿ ಫಾರ್ ಪಿಕ್ಕಿಂಗ್? ಎಲ್ಲ ಕಾಟನ್ನಲ್ಲಿ ಕಾಟನ್ ಪಿಕ್ ಮಾಡೋದು ನೋಡಿದ್ದೀರಾ? ಕಾಟನ್ ಹತ್ತಿ ಪ್ಲ್ಯಾಂಟ್ಸಿಂದ ತೆಗಿಯೋದು ನೋಡಿದ್ದೀರಾ? ಇಟ್ ಲೂಸ್ ಲೈಕ್ ಎ ಫೀಲ್ಡ್ ಕವರ್ಡ್ ವಿತ್ ಸ್ನೋ. ಆ ಕಾಟನ್ ಫೀಲ್ಡ್ ನೋಡಿದ್ರೆ, ಅದು ಆ ಕಾಟನ್ ಎಲ್ಲ ಫೀಡಿಂದ ಹೊರಗಡೆ ಬರ್ಸ್ಟಾಗಿ ಬಂದಿರೋದು ನೋಡಿದ್ರೆ ಅದೊಂದು ಸ್ನೋಯಿಂದ ಕವರ್ ಆಗಿರೋ ಪ್ರದೇಶದ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರಮ್ ದೀಸ್ ಬಾಯಿಲ್ಸ್, ಆ ಒಂದು ಬೀಜದಿಂದ ಕಾಟನ್ ಈಸ್ ಯೂಶ್ವಲಿ ಪಿಕ್ಡ್ ಬೈ ಆಟನ್ನು ಕೈಯಿಂದ ತೆಗಿತಾರೆ, ಅದನ್ನು ಸಪ್ರೇಟ್ ಮಾಡ್ತಾರೆ ಆ ಸೀಡಿಂದ, ಬೀಜದಿಂದ. ಫೈಬರ್ಸ್ ಆರ್ ದನ್ ಸಪ್ರೇಟ್, ಆಮೇಲೆ ಫೈಬರ್ಸ್ ಎಲ್ಲ ಸಪ್ರೇಟ್ ಮಾಡಿ ಅದನ್ನು ಕಂಬೈನ್ ಮಾಡಿ ಎರಡು ಸೇರಿಸಿ ಅದನ್ನು ಒಂದು ಗ್ರೀನ್ ಮಾಡ್ತಾರೆ. ದಿಸ್ ಪ್ರೊಸೆಸ್ ಇಸ್ ಗಾಟ್ ಗಿನ್ನಿಂಗ್ ಆಫ್ ಕಾಟನ್, ಅದಕ್ಕೆ ಗಿನ್ನಿಂಗ್ ಆಫ್ ಕಾಟನ್ ಅಂತ. ಅದನ್ನೆಲ್ಲ ಸುತ್ತಿ 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 ಸೂರಿಸಿ ರೌಂಡ್ ಮಾಡಿ 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 ಆಮೇಲೆ ಎಳೆಗಳು ತೆಗೆಯೋದು. ಗಿನ್ನಿಂಗ್ ಈ ವಾಸ್ ಟ್ರೆಡಿಷ್ನಲಿ ಡನ್ ಬೈ ಹ್ಯಾಂಡ್, ಅದು ಬರೀ ಕೈಯಲ್ಲೇ ಮಾಡ್ತಾರೆ. ನೋಡಿ, ಇಲ್ಲಿ ಚಿತ್ರ ಇದೆಯಲ್ಲ, ಇದು ಕಾಟನ್ ಗ್ರಿನ್ನಿಂಗ್. ನೋಡಿ, ಪೇಜ್ ನಂಬರ್ 3.5 ಫಿಗರ್, ಪೇಜ್ ನಂಬರ್ 20 ನೋಡಿ, ಹೇಗೆ ಕಾಟನ್ ಇದರಿಂದ ಹಿಂಗೆ ಹಿಂಗೆ ಹೇಳಿದ್ರು ಕಾಟನ್ ಗ್ರೀನ್ ಮಾಡ್ತಾರೆ.
ಸೊ ಇದಕ್ಕೆ ಗ್ರೀನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಜೂಟ್. ಈಗ ಜೂಟ್ ಅಂದರೆ ಗೋಣಿ ಚೀಲದ ದಾರ ಹೋಗೋಣ. ಜೂಟ್ ಫೈಬರ್ ಈಸ್ ಅಪ್ಟೈನ್ ಫ್ರಮ್ ದ ಸ್ಟೆಮ್ ಆಫ್ ಜೂಟ್ ಪ್ಲ್ಯಾಂಟ್. ನೋಡಿ ಜೂಟ್ ಪ್ಲ್ಯಾಂಟ್, ಈ ಜೂಟ್ ಪ್ಲ್ಯಾಂಟಿಂದ ಜೂಟ್ನ ಪ್ರಿಪೇರ್ ಸಿಗುತ್ತೀವಿ. ಅಂದರೆ ಇದು ಅಪ್ಟೈನ್ ಫ್ರಮ್ ದ ಸ್ಟೆಮ್ ಆಫ್ ಜೂಟ್ ಪ್ಲ್ಯಾಂಟ್, ಕಾಂಡ, ಜೂಟ್ ಗಿಡದ ಕಾಂಡದಿಂದ ಇದನ್ನ ತೆಗಿತೀವಿ. ಇಟ್ ಈಸ್ ಕಲ್ಟಿವೇಟೆಡ್ ಡ್ಯೂರಿಂಗ್ ದ ರೈನಿ ಸೀಸನ್. ಅದು ಮಳೆಗಾಲದಲ್ಲಿ ಅದನ್ನು ಬೆಳಿತೀವಿ ಆ ಗಿಡಗಳನ್ನು. ಜೂಟ್ ಈಸ್ ಮೇನ್ಲಿ ಗ್ರೋನ್ ಇನ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲಲ್ಲಿ ಜಾಸ್ತಿ ಬೆಳೀತಾರೆ, ಬಿಹಾರ್ ಮತ್ತು ಅಸ್ಸಾಮಲ್ಲಿ. ದ ಜೂಟ್ ಪ್ಲ್ಯಾಂಟ್ ಈಸ್ ನಾರ್ಮಲಿ ಹಾರ್ವೆಸ್ಟೆಡ್ ವೆನ್ ಇಟ್ ಈಸ್ ಅಟ್ ಎ ಲೋ ಫ್ಲವರಿಂಗ್ ಸ್ಟೇಜ್. ಅದನ್ನು ಇನ್ನೇನು ಹತ್ತಿ ಹಣ್ಣು ಹೂ ಬಿಡೋ ಕಾಲದಲ್ಲಿ ಅದನ್ನು ಚೆನ್ನಾಗಿ ಹಾರ್ವೆಸ್ಟ್ ಮಾಡ್ತಾರೆ. ಆ್ಯಂಡ್ ಇಮ್ಮರ್ಸ್ಡ್ ಇನ್ ವಾಟರ್ ಫಾರ್ ಎ ಫ್ಯೂ ಡೇಸ್. ಸ್ವಲ್ಪ ದಿನ ನೀರಲ್ಲಿ ಮುಳುಗಿಸಿಡ್ತಾರೆ ಅದನ್ನು. ಇದು ಸ್ಟೆಮ್ ತನಕ ನೀರು ಬರೋ ಥರ ನೀರು ಎಷ್ಟೆತ್ತರ ಮಾತ್ರ ನೀರು ನಿಲ್ಲಿಸ್ತಾರೆ. ದ ಸ್ಟೆಮ್ಸ್ ನಾಟ್ ದ ಸ್ಟೆಮ್ಸ್ ರಾಟ್ ಆ್ಯಂಡ್ ಫೈಬರ್ಸ್ ಆರ್ ಸಪ್ರೇಟೆಡ್ ಬೈ ಹ್ಯಾಂಡ್. ದ ಸ್ಟೆಮ್ಸ್ ರಾಟ್ ಅಂದರೆ ಸ್ಟೆಮ್ಸು ಸ್ಟೆಮ್ಸಲ್ಲಿ ರಾಟ್ ಆಗೋಗಿರ್ತಲ್ಲ, ಹಂಡ ಥರ ಆಗೋಗಿರುತ್ತಲ್ಲ, ಅದನ್ನು ಸ್ಟೆಮ್ಸ್ ರಾಟ್ ಆ್ಯಂಡ್ ಫೈಬರ್ಸ್ ಆರ್ ಸಪ್ರೇಟೆಡ್ ಬೈ ಹ್ಯಾಂಡ್. ಆ ಸ್ಟೆಮ್ಸ್ ರಾಟ್ ಮತ್ತು ಇದನ್ನು ಫೈಬರ್ಸ್ನ ಕೈಯಿಂದ ಅದನ್ನು ಆ ಸ್ಟೆಮ್ಸಿಂದ ಬೇರೆ ಮಾಡ್ತಾರೆ. ಟು ಮೇಕ್ ಫ್ಯಾಬ್ರಿಕ್ ಆಲ್ ದೀಸ್ ಫೈಬರ್ಸ್ ಆರ್ ಫಸ್ಟ್ ಕನ್ವರ್ಟೆಡ್ ಇನ್ ಟು ಯಾರ್ನ್ಸ್ ಆರ್ ವೀಸ್ ಡ್ಯಾನ್. ನೋಡಿ ಅದೆಲ್ಲ ಮೊದಲು ಪ್ರಿಪೇರ್ ಮಾಡೋಕ್ಕೆ ಮೊದಲು ಅದನ್ನು ಯಾನ್ ಆಗಿ ತಯಾರು ಮಾಡ್ತಾರೆ. ಇಲ್ಲಿ ದಾರ ಕೈಯಲ್ಲಿ ಎಳೆದು ಕಾಣಿಸ್ತಾ ಇದೆಲ್ವಾ, ಈ ಯಾನ್ ಥರ ಮಾಡ್ತಾರೆ. ನೆಕ್ಸ್ಟ್ 3.4 ಹೋಗೋಣ. ಸ್ಪಿನ್ನಿಂಗ್ ಕಾಟನ್ ಯಾನ್. ಈಗ ಯಾನ್ ಮಾಡಾಯಿತು, ಕಾಟನ್ ಯಾನ್ನ ಸ್ಪಿನ್ ಮಾಡಾಯಿತು, ಅದನ್ನು ದಾರ ಮಾಡಬೇಕು, ಸ್ಪಿನ್ ಮಾಡಬೇಕು ಚರಕದಿಂದ. ಯು ಕ್ಯಾನ್ ಟ್ರೈ ಮೆನಿ ಕಾಟನ್ ಯಾನ್ ಇನ್ ಸೆಲ್ಫ್. ಈ ಯಾನ್ನ ನೀವೇ ನೀವು ಮಾಡ್ಬೋದು. ಆ್ಯಕ್ಟಿವಿಟಿ 4. ಹೋಲ್ಡ್ ಸಮ್ ಕಾಟನ್ ವುಲ್ ಇನ್ ಹ್ಯಾಂಡ್. ಒಂದು ಸ್ವಲ್ಪ ಕಾಟನ್ನ ಕೈಯಲ್ಲಿ ಇಟ್ಕೊಂಡು ಪಿನ್ ಸಮ್ ಕಾಟನ್ ಬಿಟ್ವೀನ್ ದ ತಮ್ ಆ್ಯಂಡ್ ಫೋರ್ ಫಿಂಗರ್ ಆಫ್ ದ ಹ್ಯಾಂಡ್. ಹಿಂಗೆ ಹತ್ತಿರಂಗೆ ತೆಗೆದು ಬತ್ತಿ ಮಾಡೋವಾಗ ಮಾಡ್ತೀವಲ್ವಾ, ಕೈಯಲ್ಲಿ ಮಾಡಿ. ನಾವು ಜೆಂಟ್ಲಿ ಸ್ಟಾರ್ಟ್ ಪುಲಿಂಗ್ ಔಟ್ ದ ಕಾಟನ್ ವೈ ಕಂಟಿನ್ಯೂಸ್ಲಿ ಟ್ವಿಸ್ಟಿಂಗ್ ದ ಫೈಬರ್ಸ್ ಆರ್ ಯು ಏಬಲ್ ಟು. ನಾವು ಸುಮ್ಮನೆ ಹಿಂಗಿಂಗೆ ತೆಗಿತಾ ಇದ್ದರೆ ಉದ್ದಕ್ಕೆ ಅಷ್ಟು ಉದ್ದ ಕಾಟನ್ ಥ್ರೆಡ್ ಮಾಡೋಕ್ಕಾಗುತ್ತಾ ಅದನ್ನು? ಇಲ್ಲ, ಒಂದಿಷ್ಟನ್ನು ಮಾತ್ರ ಬಿಡಿಸಿ ಸಪ್ರೇಟ್ ಮಾಡೋಕ್ಕಾಗುತ್ತೆ. ದ ಪ್ರೋಸೆಸ್, ಈ ಪ್ರೋಸೆಸ್ನ ಯಾನ್ ಮಾಡೋ ಪ್ರೋಸೆಸ್ನ ಫೈಬರ್ಸು ಕಾಟನ್ ಫೈಬರ್ಸ್ ಮಾಡೋದು ಅದನ್ನು ಏನಂತೀವಿ, ಅದನ್ನು ಯಾನ್ ಚರಕದಿಂದಲೇ ಮಾಡೋಕ್ಕಾಗುತ್ತೆ. ಅದನ್ನು ಸ್ಪಿನ್ನಿಂಗ್ ಸ್ಪಿನ್ ಮಾಡಿ 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 ಚರಕದ ಅದಕ್ಕೆ ಹಾಕ್ಬಿಡೋದು, ಅದನ್ನು ಹಿಂಗೆ ಸುಧಿಸಿ ಸ್ಪಿನ್ ಮಾಡೋದು. ನೋಡಿ ಇಲ್ಲಿ ಸ್ಪಿನ್ನಿಂಗ್ ಮಾಡ್ತಾ ಇದ್ದಾರೆ. ಸೊ ಸ್ಪಿನ್ನಿಂಗ್ ಸ್ಪಿನ್ನಿಂಗ್ ಇನ್ ದಿಸ್ ಪ್ರೋಸೆಸ್ ಫೈಬರ್ಸ್ ಫ್ರಮ್ ಎ ಮಾಸ್ ಆಫ್ ಕಾಟನ್ ವುಲ್ ಆರ್ ಡ್ರಾನ್ ಔಟ್ ಫ್ರಮ್ ಟ್ವಿಸ್ಟೆಡ್. ಒಂದಿಷ್ಟು ಹತ್ತಿ ತೆಗೆದು ಅದು ಮಸಿಗಿಸಿ ಅದನ್ನು ಹಿಂಗೆ ಸ್ಪಿನ್ ಮಾಡ್ತಾರೆ. ದಿಸ್ ಬ್ರಿಂಗ್ಸ್ ದ ಫೈಬರ್ ಟುಗೆದರ್ ಟು ಫಾರ್ಮ್ ಎ ಯಾನ್. ಆ ಎಲ್ಲ ಸ್ಪಿನ್ ಮಾಡಿದಾಗ ಫೈಬರ್ಸ್ ಎಲ್ಲ ಸೇರಿ ಒಂದು ಕಾಟನ್. ಅದಕ್ಕೆ ಈ ಸ್ಪಿನ್ನಿಂಗ್ಗೆ ಒಂದು ಡಿವೈಸು ಯೂಸ್ ಮಾಡ್ತೀವಿ. ಸ್ಪಿನ್ನಿಂಗ್ ಎ ಸಿಂಗಲ್ ಸಿಂಪಲ್ ಡಿವೈಸ್ ಯೂಸ್ ಫಾರ್ ಸ್ಪಿನ್ನಿಂಗ್ ಇನ್ ಎ ಹ್ಯಾಂಡ್ ಈಸ್ ಎ ಹ್ಯಾಂಡ್ ಸ್ಪಿಂಡರ್ ಸ್ಪಿಂಡಲ್ ಅಂಡರ್ ಕಾಲ್ಡ್ ತಕ್ಲಿ. ನೋಡಿ ಇದು ಸ್ಪಿನ್, ಕಾಟನ್ ಸ್ಪಿನ್ ಮಾಡೋಕ್ಕೆ ಈ ಯಾನ್ನ ಉಪಯೋಗಿಸ್ತೀವಿ. ಇಲ್ಲಿ ಕಾಣುತ್ತಲ್ವಾ, ಸೊ ಇದಕ್ಕೆ ಸ್ಪಿನ್ನಿಂಗ್ ಯಾನ್ ಅಂತ ಕರಿತೀವಿ, ಸ್ಪಿಂಡಲ್ ಅಂತ ಕರಿತೀವಿ. ಆಲ್ಸೋ ಕಾಲ್ಡ್ ತಕ್ಲಿ ಅಂತಲೂ ಅದನ್ನು ಕರಿತೀವಿ. 3.10 ಫಿಗರಲ್ಲಿ ಇದೆ ತೋರಿಸು. ಅನದರ್ ಹ್ಯಾಂಡ್ ಆಪರೇಟೆಡ್ ಡಿವೈಸ್ ಯೂಸ್ ಫಾರ್ ಸ್ಪಿನ್ನಿಂಗ್ ಇಸ್ ಚರಕ. ಇನ್ನೊಂದೇನು ಚರಕ, ಒಂದು ಸ್ಪಿನ್ನಿಂಗ್ ಹ್ಯಾಂಡ್ ಇನ್ನೊಂದು ಚರಕ ಅಂತ ಈ ಚರಕನ ಯೂಸ್ ಮಾಡ್ತೀವಿ. ಫಿಗರ್ 3.10 ಅದ್ರ ಪಕ್ಕ ಇದೆಯಲ್ಲಿ ತೋರಿಸಿದ್ನಲ್ಲ, ಅದು ಚರಕ. ಯೂಸ್ ಆಫ್ ಚರಕ ವಾಸ್ ಪಾಪ್ಯುಲೈಸ್ ಬೈ ಮಹಾತ್ಮ ಗಾಂಧಿ. ಗಾಂಧೀಜಿ ಇದನ್ನು ತುಂಬ ಬಳಸ್ತಾ ಇದ್ರು ಚರಕನ. ಸ್ಪಾಟ್ ಆಫ್ ಇಂಡಿಪೆಂಡೆನ್ಸ್ ಸ್ವತಂತ್ರದ ಸಂಗ್ರಾಮಕ್ಕೋಸ್ಕರ ನಾವು ಹತ್ತಿ ಬಟ್ಟೆನೇ ಹಾಕಬೇಕು, ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಹತ್ತಿಯಿಂದಲೇ ನಾವು ಬಟ್ಟೆ ತಯಾರಿಸಿ ನಮ್ಮ ಸ್ವದೇಶ ಬಟ್ಟೆ ಹಾಕಬೇಕು ಅಂತ ಅವರು ಚರಕದಿಂದ ನೂಲು ತೆಗಿತಾ ಇದ್ದರು. ಅದು ಗಾಂಧೀಜಿ ಯೂಸ್ ಮಾಡ್ತಿದ್ದು. ಎನ್ಕರೇಜ್ ಪೀಪಲ್ ಪೀಪಲ್ ಅವರು ಕಾತ್ ಮೇಡ್ ಆಫ್ ಹೋಮ್ ಸ್ಪನ್ ಯಾನ್ ಟೆಂಡ್ ಖಾದಿ ಅಂಡ್ಸ್. ಅದೇ ಮನೆಯಿಂದಲೇ ಮಾಡ್ತಕ್ಕಂಥ ಕಾಟನಿಂದ ಸ್ಪಿನ್ ಮಾಡ್ತಕ್ಕಂಥ ಖಾದಿ ಬಟ್ಟೆಯನ್ನೇ ನಾವು ಹಾಕಬೇಕು. ಬೇರೆ ದೇಶದ ಮತ್ತು ಬಟ್ಟೆಗಳನ್ನು ಬ್ರಿಟನ್ನಿಂದ ಬರೋದು ಮಿಲ್ಲಿಂದ ಮಾಡೋದು ನಾವು ಹಾಕಬಾರ್ದು ಅಂತ ಅವರು ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಂಕ್ರಮ ಮಾಡಿದರು. ಟು ಪಾಪ್ಯುಲೈಸ್ ಅಂಡ್ ಟು ಪ್ರಮೋಟ್ ಖಾದಿ, ಈ ಖಾದಿನ ಪ್ರಮೋಟ್ ಮಾಡೋಕ್ಕೆ ಆಮೇಲೆ ಇದನ್ನು ಮುಂದಕ್ಕೆ ತುಂಬ ಬಳಕೆ ಮಾಡೋಕ್ಕೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು, ಕಾನ್ಸ್ಟಿಟ್ಯೂಟ್ ಎ ಬಾಡಿ ಕಾಲ್ಡ್ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್. ಖಾದಿ ವಿಲೇಜ್ ಇಂಡಸ್ಟ್ರಿ ಅಂತ
इंडस्ट्रीज कमीशन अंत 1956 अब ओपन गवर्नमेंट स्पिनिंग आफ् यार्न आन ए लार्ज स्केल इज डन विद द हेल्प आफ् स्पिनिंग मिशीन आमेल को स्पिनिंग मिशीन तैयारो अद्रेन तुम स्पिनिंग मिशीन जोड़ी तुम हे जास्ति हेर काटन स्पिन शुरुमु आफ्टर स्पिनिंग यार्न्स आर् यूज्ड आर् मेकिंग आमेल काटन बटे फैब्रिक्स तैयार यार्न टू फैब्रिक यार्न काटन यार्न काटन काटन फैबर फैबर यार्न यार्न ऐन फैब्रिक बटे चरकद बरी नूल तेयो सो देर मेनी वेज बै विच फैब्रिक्स आर् मेड फ्रम यार्न्स नूल यार्न्स अनेक टाइप्स यार्न्स बटे हेगो विध विध टाइप्स द टू मेन प्रोसेस तुम इंपारटेंट एर प्रोसेस यू वीविंग इन निटिंग वीविंग अरे ने बटे नोड़ीलो अदक वीविंग अंतिम आक्टिविटी टू यू मैट हव नोटिस दैट ए फैब्रिक इज मेड अप ऑफ टू सेट्स आफ् यार्न आर इन टुगेदर नहीं नोड़ी वो फैब्रिक यू सेट टू सेट्स एर से यार्न अरेंजर सेटन अरेंजी द प्रोसेस आफ् अरेंज टू सेट्स आफ् यार अर वोट जोड़ जोड़ी अरेंजुता वी एर जोड़ी वीव मतर अदे वी बींग अंत करी एर जोड़ी जोड़ी एर जोड़को जोड़को बटे मोदो अदान वीव मो सो लेट अस ट्राई टू वी सम पेपर स्ट्राइप्स सो एक्टिविटी फाइव एक्टिविटी फाइव के बंदा टेक टू शीट्स ऑफ पेपर ऑफ डिफरेंट कलर्स पेपर ऐनमे एर शीट्स पेपर डिफ्रेंट बेरे बेरे कलर पेपर तक कट स्क्वेर पीसस् आफ् लेंथ एंड विड्थ इक्वल टू 30 सेंटीमीटर फ्रम ईच शीट प्रति शीटू स्क्वेर एला सैड्स 30 सेंटीमीटर्स ईक्वल कटमी ना फोल्ड बोथ द शीट्स इंटू आफ् एर शीट्स अर्ध भाग के मड्चे आंड वन शीट ड्रा लाइन्स एज शोन ऑन द फिगर एंड ऑन अदर साइड शो figure 3 both the sheets along dotted lines and then unfold notice so in the same way fold sheets na into half fold mari one sheet mele on one sheet draw lines one sheet mele hege lines na draw maadbeku 1.2 lines na draw mari cut both the sheets along the dotted lines and then unfold it madhya madhya seriskon seriskon innond piece na erdu piece na one piece inge innond piece adrolagle inda seriskon hogu batte idu tara kaanu along the dot and then unfold amel adanna erdunu unfold fold maadbodu unfold maadbeku folding bidisbeku weave the stripes one by one through the cuts in the paper as shown shows how idu ee pattern alle स्टेप्स स्टेप्स पैटर्न काटन ने फॉर एग्जांपल तोरस्ते ओके नेक्स्ट इन ए सिमिलर मैनर टू सेट्स ऑफ यार्न्स आर वोवन टू मेक फैब्रिक इदे तरह एर सेट यार्न तक जोड़ी जोड़ी यार्न फैब्रिक मारतारे द यार्न्स आर् मच थिन्नर दैन अवर् पेपर स्ट्रेप्स नम पेपर स्ट्रेप्स तोर्सोदल अदिंत चेना इनू सणते याद काटन यार्न्स वीविंग फैब्रिक इस डन लूम्स इतना लूम्स मुल्कर द लूम्स आर ईदर हैंड ऑपरेटेड और पवर ऑपरेटेड लूम्सन कई ऑपरेट मिशीन ऑपरेट नेक्स्ट निटिंग हैव यू नोटिस हाउ स्वेटर्स आर निटेड निटिंग बंदा स्वेटर्स निटिंग काटन निटिंग अल्प काटन स्वेटर्स निट सो हैव यू नोटिस हाउ स्वेटर्स आर निटेड स्वेटर्स हिंग निटा नोड़े ते लेडीस वुमेन हिं निटा कईको निटिंग हाँता ए सिंगल यार्न इज यूज टू मेक ए पीस आफ् फैब्रिक यार्न बंडल यार्न साकु फैब्रिक हैव यू एवर पुल द यार्न फ्रम ए टॉर्न पेर आफ् साक्स साक्स तक अद्रेनो दार एळिरि कटमी What happens? Single yarn gets pulled out continuously. One dara eladre adella full bichkondu bandutte. Adralli kalla alva. So socks and many other cloth items are made of knitted fabrics. Idu
ನಿಟ್ಟು ಮಾಡಿ ಮಾಡ್ತಕ್ಕಂಥ ಈ ಫ್ಯಾಬ್ರಿಕ್ಸ್. ಇಂಥ ವುಲನ್ ಫ್ಯಾಬ್ರಿಕ್ಸಲ್ಲಿ, ವುಲನ್ ಫ್ಯಾಬ್ರಿಕ್ಸಲ್ಲಿ ಮಾತ್ರ ಒಂದು ದಾರ ಕಟ್ ಮಾಡಿ ಒಂದು ಹೇಳಿದ್ರೆ ಫುಲ್ ಎಲ್ಲ ಹಂಗೆ ಬಂದ್ಬಿಡುತ್ತೆ. ಯಾಕಂದರೆ ಇದು ಒಂದೇ ದಾರದಲ್ಲಿ ನಿಟ್ ಮಾಡಿರುತ್ತೆ. ನಿಟ್ಟಿಂಗ್ ಈಸ್ ಡನ್ ಬೈ ಹ್ಯಾಂಡ್ ಆಲ್ಸೋ ಬೈ ಮೆಷಿನ್ಸ್. ನಿಟ್ಟಿಂಗ್ ಕೂಡ ಕೈಯಿಂದನೂ ಮಾಡ್ಬೋದು, ಮೆಷಿನಿಂದನೂ ಮಾಡ್ಬೋದು. ವೀವಿಂಗ್ ಆ್ಯಂಡ್ ನಿಟ್ಟಿಂಗ್, ನೇಯೋದು ಮತ್ತು ನಿಟ್ ಮಾಡೋದು, ಇದರಿಂದ ಅನೇಕ ಫ್ಯಾಬ್ರಿಕ್ಗಳನ್ನು ನಾವು ತಯಾರು ಮಾಡ್ಬೋದು, ಅನೇಕ ಬಟ್ಟೆಗಳನ್ನು. ದೀಸ್ ಫ್ಯಾಬ್ರಿಕ್ಸ್ ಆರ್ ಯೂಸ್ಡ್ ಆರ್ ವೆರೈಟಿ ಆಫ್, ಇದರಿಂದ ಒಳ್ಳೊಳ್ಳೆ ಬೇರೆ ಕ್ಲಾತ್ ಬಟ್ಟೆಯ ಬೇರೆ ಬೇರೆ ಐಟಮ್ಗಳದನ್ನು ತಯಾರು ಮಾಡ್ತೀವಿ ನಾವು. ಹಿಸ್ಟ್ರಿ ಆಫ್ ಕ್ಲಾತಿಂಗ್ ಮೆಟೀರಿಯಲ್, ಈಗ ಇತಿಹಾಸ ಕ್ಲಾತಿಂಗ್ ಮೆಟೀರಿಯಲ್ನ ಇತಿಹಾಸ ಕಂಡುನೋಡೋಣ. ಅದಕ್ಕೆ ಬಂದಾಗ, ಹ್ಯಾವ್ ಯು ಎವರ್ ವಂಡರ್ಡ್ ವಾಟ್ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಏನ್ಷಿಯಂಟ್ ಟೈಮ್ಸ್ ಫಾರ್ ಕ್ಲಾತ್ಸ್? ಹಳೆ ಕಾಲದಲ್ಲಿ ಬಟ್ಟೆಗೋಸ್ಕರ ಅವರು ಏನನ್ನು ಯೂಸ್ ಮಾಡ್ತಾ ಇದ್ರು, ಯಾವ ಮೆಟೀರಿಯಲ್ಸ್ ಯಾವ ವಸ್ತುಗಳನ್ನು ಯೂಸ್ ಮಾಡ್ತಾ ಇದ್ರು ಗೊತ್ತಿದೆಯಾ? ಇಟ್ ಅಪಿಯರ್ಸ್ ದಟ್ ಇನ್ ದೋಸ್ ಟೈಮ್ಸ್ ಪೀಪಲ್ ಯೂಸ್ ದ ಬಾರ್ಕ್. ಆ ಟೈಮಲ್ಲಿ ಒಂದು ಮರದ ಕಾಂಡಗಳೆಲ್ಲ ಇರ್ತಕ್ಕಂಥ ಕಾಂಡ ಸಿಪ್ಪೆ ಬಾರ್ಕ್ ಆ್ಯಂಡ್ ಬಿಗ್ ಲೀವ್ಸ್ ಆಫ್ ಟ್ರೀಸ್ ಎಲೆಗಳ ದೊಡ್ಡ ದೊಡ್ಡ ಎಲೆಗಳು ಆರ್ ಆ್ಯನಿಮಲ್ ಸ್ಕಿನ್ ಚರ್ಮ ಪ್ರಾಣಿಗಳ ಚರ್ಮ ಆ್ಯಂಡ್ ಫರ್ಸ್ ಇದನ್ನು ಯೂಸ್ ಮಾಡಿ ಅವ್ರ ಬಾಡಿಯನ್ನು ಅವರು ಕವರ್ ಮಾಡ್ಕೋತಾ ಇದ್ರು. ಆಫ್ಟರ್ ಪೀಪಲ್ ಬಿಗ್ಯಾನ್ ಟು ಸೆಟ್ಲ್ ಇನ್ ಅಗ್ರಿಕಲ್ಚರಲ್ ಕಮ್ಯುನಿಟೀಸ್, ಆಮೇಲೆ ವ್ಯವಸಾಯದ ಗುಂಪುಗಳಲ್ಲಿ ಎಲ್ಲಿ ಬೆಳೆ ಅವರು ವಾಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ದೇ ಲರ್ನ್ ಟು ವೀವ್ ಫಿಕ್ಸ್ ಆ್ಯಂಡ್ ಗ್ರಾಸ್ ಇನ್ ಟು ಮ್ಯಾಟ್ಸ್ ಆ್ಯಂಡ್ ಬ್ಯಾಸ್ಕೆಟ್ಸ್. ಅಲ್ಲಿ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ದೊಡ್ಡ ದೊಡ್ಡ ಬಳ್ಳಿಗಳು ಮತ್ತು ಹುಲ್ಲುಗಳನ್ನು ಉಪಯೋಗಿಸ್ಕೊಂಡು ಮ್ಯಾಟ್ಸು ಬ್ಯಾಸ್ಕೆಟ್ಸು ಚಾಪೆಗಳು ಅದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರು, ಕಲ್ತ್ಕೊಂಡ್ರು. ಆಮೇಲೆ ವೈನ್ಸ್ ಆ್ಯನಿಮಲ್ ಫ್ಲಿ ಆಮೇಲೆ ಪ್ರಾಣಿಗಳಿಂದ ಏನು ಮಾಡೋರು ಚರ್ಮ ತೆಗೆ ಅದನ್ನು ಹಂಟ್ ಮಾಡಿ ಊಟಕ್ಕೆ ಹಂಟ್ ಮಾಡ್ಕೊಂಡು ಬೇಟೆ ಮಾಡೋರಲ್ವ, ಆ ಚರ್ಮ ಉಳಿದಿದ್ದನ್ನು ತೊಳೆದು ಅದನ್ನು ಏನು ಮಾಡೋದು ಮೈಗೆ ಬಟ್ಟೆಗಳ ಥರ ಯೂಸ್ ಮಾಡ್ಕೊಳ್ತಾ ಇದ್ರು. ದೋಸ್ ಫಾರ್ ವೂವನ್ ಅದನ್ನು ಫ್ಯಾಬ್ರಿಕ್ಸ್ಗೆ ವೀವ್ ಮಾಡ್ತಾಯಿದ್ರು ಕೈಯಲ್ಲೇ. ಸೊ ದ ಅರ್ಲಿ ಇಂಡಿಯನ್ಸ್ ವೋರ್ ಫ್ಯಾಬ್ರಿಕ್ಸ್ ಮೇಡ್ ಔಟ್ ಆಫ್ ಕಾಟನ್ ಆ್ಯಂಡ್ ಗ್ರೂ. ಓ ಆಮೇಲೆ ಬರ್ತಾ ಬರ್ತಾ ಇಂಡಿಯನ್ಸ್ ಏನು ಮಾಡಿದ್ರು, ಬರ್ತಾ ಇಂಡಿಯನ್ಸು ಫ್ಯಾಬ್ರಿಕ್ ಇದ್ದ ಮಾಡ್ತಕ್ಕಂಥ ಕಾಟನ್ ಬಟ್ಟೆಗಳನ್ನು ಉಟ್ತಾಯಿದ್ರು. ಇನ್ ದ ರೀಜನ್ಸ್ ನಿಯರ್ ನ್ಯೂಯಾರ್ಕ್ ಗಂಗಾ ರಿವರ್ ಹತ್ರ ಇರೋ ಜನಗಳು ಮೊದಲು ಶುರು ಮಾಡಿದ್ರು. ಫ್ಲ್ಯಾಕ್ಸ್ ಈಸ್ ಆಲ್ಸೋ ಎ ಪ್ಲ್ಯಾಂಟ್ ದಟ್ ಗೀವ್ಸ್ ನ್ಯಾಚುರಲ್ ಫೈಬರ್ಸ್. ಈ ನ್ಯಾಚುರಲ್ ಪ್ರಾಕೃತಿಕ ಫೈಬರ್ಸನ್ನು ಕೊಡ್ತಕ್ಕಂಥ ಇನ್ನೊಂದು ಪ್ಲ್ಯಾಂಟ್ ಯಾವುದು ಅಂದರೆ ಪ್ಲ್ಯಾಂಟಿಂದನೂ ಗಿಡಗಳು ಫ್ಲ್ಯಾಕ್ಸ್ ಅನ್ನೋ ಒಂದು ಪ್ಲ್ಯಾಂಟ್ ಸಸ್ಯ. ಇನ್ ಏಷ್ಯಂಟ್ ಹಳೆ ಈಜಿಪ್ಟಲ್ಲಿ ಕಾಟನ್ ಆ್ಯಸ್ ವೆಲ್ ಆ್ಯಸ್ ಫ್ಲ್ಯಾಕ್ಸ್ ಹತ್ತಿ ಮತ್ತು ಫ್ಲ್ಯಾಕ್ಸ್ ಎರಡನ್ನು ನೈಲ್ ರಿವರ್ ಈಜಿಪ್ಟಲ್ಲಿ ನೈಲ್ ರಿವರ್ ಇರೋದು ಅದರ ಹತ್ರ ಬೆಳೀತಾ ಇದ್ರು. ಆ್ಯಂಡ್ ವಾಸ್ ಯೂಸ್ ಫಾರ್ ಮೇಕಿಂಗ್ ಅದನ್ನು ಫ್ಯಾಬ್ರಿಕ್ಸ್ ಮಾಡೋಕ್ಕೆ ಬಳಕೆ ಮಾಡ್ತಾಯಿದ್ರು. ಇನ್ ದೋಸ್ ಡೇ ಸ್ಟಿಚಿಂಗ್ ವಾಸ್ ನಾಟ್ ನೋನ್, ಆದರೆ ಬಟ್ಟೆ ಒಲಿಯೋದು ಮಾತ್ರ ಗೊತ್ತಿರಲಿಲ್ಲ ಅವ್ರಿಗೆ. ಫ್ಯಾಬ್ರಿಕ್ ಮಾಡ್ಕೊಂಡ್ಬಿಡೋರು ಅದು ಸುಮ್ಮನೆ ಹಂಗೆ ಸೇರಿಸಿ ಕಟ್ಕೊಂಡ್ಬಿಡೋದು ಸುತ್ಕೊಂಡ್ಬಿಡೋದು ಹಂಗೆ. ಪೀಪಲ್ ಸಿಂಪ್ಲಿ ಡ್ರಾಪ್ ದ ಫ್ಯಾಬ್ರಿಕ್ ಅರೌಂಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಸುತ್ಕೊಂಡ್ಬಿಡೋರು. ಮೆನಿ ಡಿಫ್ರೆಂಟ್ ಪಾರ್ಟ್ಸ್ ಬೇಸ್ ಆಫ್ ಟ್ರ್ಯಾಪಿಂಗ್ ಆರ್ ಯೂಸ್, ಅದ್ರಲ್ಲಿ ಬೇರೆ ಬೇರೆ ಟೈಪ್ ಹೆಂಗೆ ಸುತ್ಕೊಳ್ಳೋದು ಅದ್ರ ಮೇಲೆ ದಾರ ಕಟ್ಟೋದು ಹೆಂಗೆಂಗೋ ಬೇರೆ ಬೇರೆ ವಿಧವಾಗಿ ಸುತ್ಕೊಳ್ತಾ ಇದ್ರು. ವಿತ್ ದ ಇನ್ವೆನ್ಷನ್ ಆಫ್ ಸ್ವಿಂಗ್ ಆಮೇಲೆ ಸೂಜಿ ಬಳಕೆ ಬಂದು ಸೂಜಿನ ಕಂಡುಹಿಡಿದ್ರು. ಕಂಡಿಡಿದ್ಮೇಲೆ ಪೀಪಲ್ ಏನು ಮಾಡಿದ್ರು, ಸ್ಟಿಚ್ ಫ್ಯಾಬ್ರಿಕ್ಸ್ ಅಂತ ಪೋಣಿಸಿ ಸ್ಟಿಚ್ ಮಾಡೋದನ್ನು ಬಟ್ಟೆಗಳ ಸ್ಟಿಚ್ ಮಾಡೋದನ್ನು ಕಲ್ತ್ಕೊಂಡು ಆಮೇಲೆ ಸ್ಟಿಚಿಂಗ್ ಕ್ಲಾತ್ಸ್ ಆಗೋ ಅಂತ ಮೇನಿ ವೇರಿಯೇಷನ್ಸ್. ಈಗ ನಾವು ಬಟ್ಟೆಗಳನ್ನು ಎಲ್ಲವೋ ಹಲವಾರು ರೂಪಗಳಲ್ಲಿ ಬಟ್ಟೆ ನಾವು ಸ್ಟಿಚ್ ಮಾಡ್ತೀವಿ. ಬಟ್ ಇಟ್ ಈಸ್ ನಾಟ್ ಅಮೇಝಿಂಗ್ ದಟ್ ಈವನ್ ಟುಡೇ ಇವಾಗ್ಲೂ ಸ್ಯಾರಿ ಧೋತಿ ಉಂಗಿ ಲುಂಗಿ ಟರ್ಬನ್ ಇದೆಲ್ಲ ಏನಾಗುತ್ತೆ, ಅದು ಅನ್ಸ್ಟಿಚ್ಡ್ ಪೀಸ್ ಆಫ್ ಫ್ಯಾಬ್ರಿಕ್. ಸ್ಟಿಚ್ ಅದೆಲ್ಲ ನೋಡಿ, ಸ್ಟಿಚಸ್ ಮಾಡಿಲ್ಲ, ಸೀರೆ ಸ್ಟಿಚ್ ಮಾಡಿರ್ತಾರೆ ಇಲ್ಲ, ಬರೀ ನೇಯಿರ್ತಾರೆ. ಧೋತಿ ಲುಂಗಿ ಅವೆಲ್ಲ ಅದೇನು ಸ್ಟಿಚ್ ಮಾಡಿರಲ್ಲ ಅಲ್ವಾ. ಜಸ್ಟ್ ಆಸ್ ದೇರ್ ಈಸ್ ಎ ಲಾರ್ಜ್ ವೆರೈಟಿ ಇನ್ ದ ಫುಡ್ ಈಟನ್ ಆಲ್ ಓವರ್ ಅವರ್ ಕಂಟ್ರಿ, ಎ ಲಾರ್ಜ್ ವೆರೈಟಿ ಎಕ್ಸಿಸ್ಟ್ ಆಲ್ಸೋ ಇನ್ ಫೈಬರ್ಸ್ ಆ್ಯಂಡ್ ಕ್ಲಾತಿಂಗ್ ಐಟಮ್. ನಾವು ಹೆಂಗೆ ಆಹಾರದ ಪಾಠದಲ್ಲಿ ವಿಧ ವಿಧವಾದ ಬೇರೆ ಬೇರೆ ಪ್ರದೇಶದ ಜನಗಳು ಹೇಗೆ ಬೇರೆ ಬೇರೆ ಆಹಾರವನ್ನು ಉಪಯೋಗಿಸ್ತಾರೋ ಅದೇ ಥರ ಬಟ್ಟೆಯನ್ನು ಕೊಡೋ ಬೇರೆ ಬೇರೆ ಪ್ರದೇಶದ ಜನರು ಬೇರೆ ಬೇರೆ ಪ್ರದೇಶದ ಉಡುಪುಗಳನ್ನು ಬಳಕೆ ಮಾಡ್ತಾರೆ ಹಾಕ್ಕೊಳ್ತಾರೆ ಅಂತ ಹೇಳ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಥವಾ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.